ಅವರು ಕೆಲವರು ಅವಳು ಹಂಗವಳೆ ಅವಳು ಹಿಂಗವಳೆ ಅವೆಲ್ಲ ಭಾವನೆ ಇಟ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಇದನ್ನ ನಂಬ್ಕೊಂಡು ನಾವನ್ನ ತಿನ್ಬೇಕು ಅಲ್ವರ. ಹೆಣ್ಮಕ್ಳು ಬಂದಾಗ ನಮ್ಮ ಮಕ್ಳಂಗೆ ಅವ್ರು ನೋಡ್ಕೊಬೋದು. ಕೆಲವ್ರು ಏನು ಮಾಡ್ತಾರೆ, ದಿನಾ ದೇವಸ್ಥಾನಕ್ಕೆ ಕೈ ಮುಗಿತು. ದೇವ್ರು ನಾನು ಒಳ್ಳೇದು ಮಾಡಿಲ್ಲ ಒಳ್ಳೇದು ಮಾಡಿಲ್ಲ ಅಂದರೆ ಈ ಶ್ರಮ ಪಡ್ರಕ್ಕ ನೀನು ಒಳ್ಳೇದು ಮಾಡೋದು, ಪ್ರೀತಿ ವಿಶ್ವಾಸನೇ ಗಳಿಸೋದು. ಹೇಳಲ್ಲ ಸತ್ ಮೇಲೆ ಹಣ ಆಸ್ತಿ ಬರಲ್ಲ, ಪ್ರೀತಿ ವಿಶ್ವಾಸನೇ ಬರೋದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನರಣ್ ಮಾಂಕರ್ ಕಿಶೋರ್. ನಾನು ಇವಾಗ ಸಂಪಿಗೆ ರೋಡ್ ಮಲ್ಲೇಶ್ವರಂಗೆ ಬಂದಿದ್ದೀನಿ. ಇಲ್ಲಿ 59 ವರ್ಷದ ಕುಮಾರ್ ಅನ್ನೋರು ಬಟ್ಟೆ ವ್ಯಾಪಾರನ ಮಾಡ್ತಾ ಇದ್ದಾರೆ. ನಾನಿವತ್ತು ಅವ್ರ ಜೀವನದ ಕತೆ ಕೇಳೋಣ, ಅವರ ವ್ಯಾಪಾರದ ಬಗ್ಗೆ ತಿಳ್ಕೊಳೋಣ ಅಂತ ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಕುಮಾರ್ ಅಂತ. ನಿಮ್ಮ ವಯಸ್ಸು ಎಷ್ಟು? 59. ಓಕೆ ಓಕೆ ಓಕೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ಈಗ ಸುಮಾರು 1-8 ವರ್ಷದಿಂದ ಮಾಡ್ತೀವಿ. 8 ವರ್ಷದಿಂದ. ಓಕೆ. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ದೀರಿ? ಪವರ್ ಲೂಮ್ಸ್ ಅಲ್ಲಿ ಕೆಲಸ ಮಾಡ್ತೀವಿ. ಪವರ್ ಲೂಮ್ಸ್ ಅಂದ್ರೆ ಸ್ಯಾರಿ ನೆಯ್ಯೋದು. ದೊಡ್ಡಬಳ್ಳಾಪುರ ನಮ್ದು, ನಮ್ದು ಸ್ವಂತ ದೊಡ್ಡಬಳ್ಳಾಪುರ. ಅಲ್ಲಿ ನಾವು ಪವರ್ ಲೂಮ್ಸ್ ಅಲ್ಲಿ ಕೆಲಸ ಮಾಡ್ತೀವಿ, ಸೀರೆ ನೈತಾ. ಇವಾಗ ಎನಿ ಟೈಮ್ 12 ಅವರು ನಿಂತೇ ಇರಬೇಕು ಅಂತ ಹೇಳೋದ್ರಿಂದ ನಾವು ಕೆಲಸ ಬಿಟ್ಟು ವ್ಯಾಪಾರ ಮಾಡ್ತೀವಿ. ಓಕೆ ಓಕೆ. ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಅಲ್ಲಿ ಸುಮಾರು 35 ವರ್ಷ ಮಾಡಿದ್ರಿ. 35 ವರ್ಷ ಮಾಡಿದ್ರ? ಅದಾದ್ಮೇಲೆ ಬಿಟ್ಟು ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೀರಾ? ವ್ಯಾಪಾರ. ಓಕೆ. ನೀವು ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ಈ ಬಟ್ಟೆ ವ್ಯಾಪಾರನೇ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಇಲ್ಲಿ ಕೆಲವು ಕಡೆ ಓಡಾಡ್ತಾ ಇದ್ವಿ, ಏನು ಮಾಡಬೇಕು ಏನು ಮಾಡಿದ್ರೆ ಸರಿ. ಈ ತರಕಾರಿ ಮಾಡಬೇಕಾದ್ರೆ ತಳ್ಳ ಗಾಡಿಲಿ ಹಾಕ್ಕೊಂಡು ಬೀದಿ ಬೀದಿ ಸುತ್ತಬೇಕು, ಒಂದೇ ತಾವು ಸ್ಟ್ಯಾಂಡರ್ಡಾಗಿ ಕೂತ್ಕೊಂಡು ವ್ಯಾಪಾರ ಮಾಡೋದು ಯಾವುದು ಅಂತ ಹೇಳಿದಾಗ ಹಿಂಗೆ ನಮ್ಮ ಸ್ನೇಹಿತರು ಇಂಥದ್ದು ಮಾಡು ಅಂತ ಹೇಳಿದ್ರು. ಆ ರೂಟ್ ಹೇಳಿದ್ಮೇಲೆ ನಾವು ಈ ರೂಟ್ ಬಂದು ಮಾಡ್ತಾ ಇದ್ವಿ. ಏನೇನೆಲ್ಲ ಮಾಡ್ತಾ ಇದ್ರಿ ನೀವು? ಟೀ ಶರ್ಟು ಮತ್ತು ಫ್ರಾಕು, ಕ್ರಾಪ್ ಟಾಪು. ಓಕೆ ಓಕೆ. ಎಲ್ಲ ಜೀನ್ಸ್ ಮೇಲೆ ಹಾಕೊಳ್ಳೋದು ಹೆಣ್ಮಕ್ಳು. ಬರೀ ಹೆಣ್ಮಕ್ಳು? ಬರೀ ಹೆಣ್ಮಕ್ಳು ಮಾಡಿ. ಓಕೆ. ಎಲ್ಲಿಂದ ತರ್ತೀರಿ ಇವೆಲ್ಲ? ಕೆಲವು ಚಿಕ್ಕಪೇಟೆಯಿಂದ ತರ್ತೀವಲ್ಲ. ಎಲ್ಲ ಚಿಕ್ಕಪೇಟೆ? ಚಿಕ್ಕಪೇಟೆ. ಎಷ್ಟು ದಿನಕ್ಕೆ ಒಂದ್ಸತಿ ಹೋಗ್ತೀರ ತರಕ್ಕೆ? ತರಕ್ಕೆ ವಾರಕ್ಕೆ ಅಡ್ಕಿತ ಬಿಸ್ನೆಸ್ ಆದ್ರೆ ಹೋಗ್ತಾ ಇರ್ತೀವಿ. ಬಿಸ್ನೆಸ್ ಡೌನ್ ಆದಾಗ ವಾರಕ್ಕೆ ಒಂದಿನ ಎರಡು ದಿನ ಹೋಗ್ಬೇಕಾಗುತ್ತೆ. ಓಕೆ ಓಕೆ ಓಕೆ. ಒಂದ್ಸತಿ ಹೋದ್ರೆ ಎಷ್ಟು ರೂಪಾಯಿ ತರ್ತೀರಾ ಬಟ್ಟೆ ಎಲ್ಲ? ಒಂದು 10,000 ರೂಪಾಯಿ. 10,000 ರೂಪಾಯಿ ವರೆಗೂ ತರ್ತೀರ? ಓಕೆ. ನೀವು 10,000 ರೂಪಾಯಿಗೆ ಬಟ್ಟೆ ತಂದ್ರೆ ಅದ್ಮೇಲೆ ಪ್ರಾಫಿಟ್ ಎಷ್ಟು ಮಾಡ್ತೀರಾ? ಹೇಳಕ್ಕಾಗಲ್ಲ ಹಿಂಗೆ ಅಂತ, ಡೈಲಿ ಇಷ್ಟೇ ಹುಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ ಓಕೆ. ಏನಾಗುತ್ತೆ ಅಂದರೆ ಒಂದಿನ ಜಾಸ್ತಿ ಆಗಿಬಿಡುತ್ತೆ, ಒಂದಿನ 2,000 ವ್ಯಾಪಾರ ಆಗುತ್ತೆ, ಒಂದಿನ 1,000 ಆಗುತ್ತೆ, ಒಂದಿನ 3,000, ಒಂದಿನ 500 ರೂಪಾಯಿ ಆಗುತ್ತೆ. ಇವದನ್ನೆಲ್ಲ ಲೆಕ್ಕ ಹಾಕೋಬೇಕು. ಓಕೆ ಓಕೆ. ಇವತ್ತು ಏನು ಮಾಡ್ತೀವಿ ಅಂದರೆ ಇವತ್ತು ಯುಗಾದಿ ಹಬ್ಬ ಒಬ್ಬಟ್ಟು, ದಿನ ಒಬ್ಬಟ್ಟು ಯಾರು ತಿನ್ನಲ್ಲ. ಯುಗಾದಿ ಹಬ್ಬದ ದಿವಸನೇ ಒಬ್ಬಟ್ಟು, ಅದು ಟೇಸ್ಟು. ಹಂಗೆ ಹಬ್ಬದ ಟೈಮಲ್ಲಿ ಬಿಸ್ನೆಸ್ ಆಗುತ್ತೆ, ಬೇರೆ ಟೈಮಲ್ಲಿ ಡೌನ್ ಆಗುತ್ತೆ. ಈಗ ತಿಂಗಳು 8 ಬರ್ತಾ ಇದ್ದಂಗೆ ಮತ್ತೆ 8 ಬಂದಾಗ ಏನಾಗುತ್ತೆ ಅಂದರೆ ಬಿಸ್ನೆಸ್ ಡೌನ್ ಆಗ್ಬಿಡುತ್ತೆ. ಅದರಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಈ ಇದು ಎಜುಕೇಷನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಎಜುಕೇಷನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಅವ್ರವ್ರ ಮಕ್ಕಳಿಗೆ ಅವರು ಎಜುಕೇಷನ್ ಫೀಸ್ ಕಟ್ಟೋಕ್ಕೆ ಇದು ಕಟ್ಟೋಕ್ಕೆ ಅಮೌಂಟ್ ಇರೋಲ್ಲ. ಅವಾಗೆಲ್ಲ ಈ ಬಿಸ್ನೆಸ್ ನಮ್ಗೆ ಏಟು ಬಿದ್ದು ಅನ್ನುತ್ತೆ. ಅವ್ರಿಗೂ ಅವ್ರ ತಂದೆ ತಾಯಿಗೆ ಅವ್ರಿಗೆ ಎಷ್ಟನೇ ಇರುತ್ತಲ್ಲ, ಮಗನಿಗೆ ಓದಿಸ್ಬೇಕಲ್ಲ, ಹೆಣ್ಮಕ್ಳಿಗೆ ಓದಿಸ್ಬೇಕು, ಅವ್ರಿಗೆ ಫೀಸ್ ಕಟ್ಟಬೇಕು, ಡೊನೇಷನ್ ಕಟ್ಟಬೇಕು ಅಂದಾಗ ನಮ್ಮ ಅವಾಗ ಬಿಸ್ನೆಸ್ ಡೌನ್ ಆಗುತ್ತೆ. ಅವ್ರದೆಲ್ಲ ಸುಧಾರಿಸ್ಕೊಂಡು ಆಮೇಲೆ ಎಲ್ಲ ಕಟ್ಟಿದಾಯ್ತು, ಇನ್ನೊಂದು ವರ್ಷ ನನ್ನ ಮಗಳು ಮಾತಾಡೋಂಗಿಲ್ಲ, ನನ್ನ ಮಗನ ಮಾತಾಡ್ಸೋಂಗಿಲ್ಲ, ಓದ್ತಾ ಇರ್ತಾನೆ ಅಂತ ಅವ್ರು ಫ್ರೀ ಇದ್ದಾಗ ಅವ್ರು ಪ್ಯಾಕೆಟ್ ಮನಿ ಕೊಟ್ಟಿದ್ದಾಗ ಅವಾಗ ಅವ್ರು ಪರ್ಚೇಸಿಗೆ ಅಂತ ಬರ್ತಾರೆ. ಇದು ಬಿಸ್ನೆಸ್. ಓಕೆ ಓಕೆ. ಅಂಥ ಟೈಮಲ್ಲಿ ಬಿಸ್ನೆಸ್ ಚೆನ್ನಾಗಿರುತ್ತೆ. ಓಕೆ ಓಕೆ. ಲಾಸ್ ಆಗಿದ್ದ ಟೈಮಲ್ಲಿ ಏನು ಮಾಡ್ತೀರ ನೀವು? ಕ್ಲಾಸ್ ಅನ್ನೋದೇನಿಲ್ಲ, ಇದೇನು ಕೊಳ್ತಾಗಪ್ಪ, ಇದೇನು ಇಟ್ಟು ಕೇಳಲ್ಲ, ಬಟ್ಟೆ ಕೇಳಲ್ಲ, ತೆಗೆದು ಇಡ್ತೀವಿ, ಯಾರ ಹತ್ರ ಒಂದು 100-200 ಸಾಲ ಇಸ್ಕೋತೀವಿ, ಜೀವನ ಮಾಡ್ಕೋತೀವಿ, ನೆಕ್ಸ್ಟ್ ಮನೆ ವ್ಯಾಪಾರ ಅದು ಕೊಟ್ಬಿಡ್ತೀವಿ ಅಷ್ಟೇ. ಓಕೆ ಓಕೆ. ಜೀವನ ನಡೀತಿರೋದು ಈ ವ್ಯಾಪಾರದಿಂದ? ಓಕೆ. ಅಂದರೆ ಮನೆ ನೋಡೋ ಮೇಂಟೈನ್ ಆಗ್ತಿರೋದು ಇದರಿಂದ ಮನೆ ಮೇಂಟೈನ್. ಓಕೆ ಓಕೆ. ಮಕ್ಕಳೆಲ್ಲ? ಮಕ್ಕಳೆಲ್ಲ ನನಗೊಂದು ಒಂದು ಗಂಡು ಒಂದು ಹೆಣ್ಣು, ಮಗಳು ದೊಡ್ಡವಳು ಇಂಜಿನಿಯರಿಂಗ್ ಓದಾಳೆ, ಅವರು ಮ್ಯಾರೇಜ್ ಆಗಿ ಬೇರೆ ಇದ್ದಾರೆ, ಮಗ ಎಮ್ ಎಸ್ ಸಿ ಮಾಡಿದ್ದಾನೆ, ಅವರು ಉದ್ಯೋಗ ಸಿಗದೆ ಓಡಾಡ್ತಾರೆ. ಎಮ್ ಎಸ್ ಸಿ ಮಾಡಿದ್ರು ಇನ್ನೂ ಸಿಕ್ಕಿಲ್ಲ? ಹಾಂ, ಮೊನ್ನೆನೇ ಈಗ ಒಂದು 9 ತಿಂಗಳಾಯಿತು ಕ್ಲೋಸ್ ಆಗಿ. ಓಕೆ. ರವಾ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾಯಿತು. ಓಕೆ ಓಕೆ ಓಕೆ. ಮುಗಿದಿದೆ, ನೋಡ್ಬೇಕು ಕಣೆ ಅವ್ರ ಹಣೆ ಬರ ಹಂಗಿದ್ರು ಯಾರಿಗೂ. ಓಕೆ. ಬಟ್ ಆದರೂ ನೀವು ಏನೇ ಇದಾದರೂ ಕಷ್ಟಪಟ್ಟು ವ್ಯಾಪಾರ ಮಾಡಬೇಕು ಅಂತ ಧೈರ್ಯ ತೊಗೊಂಡು ಮುಂದೆ ಬಂದಿದ್ದೀರಾ? ಮಾಡಲೇಬೇಕು, ಜೀವನ ಮಾಡ್ಬೇಕಾದ್ರೆ ಮಾಡಲೇಬೇಕಲ್ಲ. ಈಗ ಭಿಕ್ಷ ಬೇಡೋದು ತಪ್ಪು, ಕಳ್ಳತನ ಮಾಡೋ ಧೈರ್ಯ ಇಲ್ಲ ನಮಗೆ. ಅದಕ್ಕೆ ಭಿಕ್ಷ ಬೇಡ್ರೆ ಯಾವಾಗ ಒಬ್ಬರ ಕೊಡ್ದ ಇನ್ನೊಬ್ಬ ಕೈ ಕಾಲು ಗಟ್ಟಿಗೆ ದೇವ್ರಿಗೆ ದೊಡ್ಡ ಬಿಡ್ಬೇಕಾಗ್ತಿದ ಮಾಡೋಣ ಬಿಡಿ. ಯಾರು ಕೈ ಒಬ್ಬರು ಹೋಗಿ ಸಲ ಮಾಡಿ ಹಂಗಿಲ್ಲ, ಕೇಳಂಗಿಲ್ಲ. ಆದರೆ ವ್ಯಾಪಾರ ಇಲ್ಲ, ಅದೇ ತಿಕ್ತೀವಿ, ಹೋಗ್ತಾ ಇರ್ತೀವಿ, ಮನೆಗೆ ಬರ್ತಾ ಇರ್ತೀವಿ, ನಮ್ಮದು ಡೈಲಿ ಪಾಸು. ಈ ಸತಿ ದುಡ್ಡಿಲ್ಲ ಅಂದ್ಬಿಟ್ಟು ಮಂತ್ಲಿ ಪಾಸ್ ತೊಗೊಂಡಿದ್ದೀವಿ.
ಡೈಲಿ ಬಸ್ ಇದು. ಬಸ್ ಎಲ್ಲಿರೋದು? ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ಅಲ್ಲಿಂದ ಇಲ್ಲಿಗೆ 42 ಕಿಲೋಮೀಟರ್. ಓಕೆ, ಅಲ್ಲಿಂದ ಇಲ್ಲಿವರೆಗೂ ಇಷ್ಟಿರೋ ಬಂದು ವ್ಯಾಪಾರ ಮಾಡಬೇಕು ಅಂತ ಯಾಕೆ ಇಲ್ಲೇ ಬಂದು ವ್ಯಾಪಾರ ಮಾಡಬೇಕು? ಇದು ಏನಪ್ಪಾ ಅಂದ್ರೆ ಕಮರ್ಷಿಯಲ್ ಸ್ಟೇಟ್. ಓಕೆ ಓಕೆ. ಬಿಸ್ನೆಸ್ಗೆ ಅಂತ ಪ್ರತಿಯೊಂದು ಸುತ್ತಮುತ್ತ ಬರೋದು ಮಲ್ಲೇಶ್ವರಂ, ಜಯನಗರ, ವಿಜಯನಗರ, ಆ ಥರ ಪರ್ಚೇಸಿಂಗ್ ಅಂತಾನೆ ಬರೋದು. ಪರ್ಚೇಸಿಂಗ್ ಅಂತಾನೆ ಬಿಸ್ನೆಸ್ ಬಂದಲ್ಲ ಒಂದು ಸಿಗುತ್ತೆ ಅಂತಾನೆ ಬರೋದು. ದೊಡ್ಡಬಳ್ಳಾಪುರದ್ದು ನಾನಾ ರೀತಿನೂ ಐತೆ ಶೋರೂಮ್ಗಳು, ಅಂದ್ರೆ ಇಲ್ಲಾಗೋ ಬಿಸ್ನೆಸ್ ಬೇರೆ ಅಲ್ಲಾಗೋ ಬಿಸ್ನೆಸ್. ಓಕೆ ಓಕೆ, ಅದಕ್ಕೋಸ್ಕರ ಇಲ್ಲೇ ಬರೋ. ಅಲ್ಲೇ ಬರೋ. ಎಷ್ಟೊತ್ತಿಂದ ಎಷ್ಟೊತ್ತು ಬಿಡ್ತೀರ ಇಲ್ಲಿ? ನಾವು 11 ಗಂಟೆಗೆ ಇಲ್ಲಿ ಬರ್ತೀವಿ, 7:30-8 ಗಂಟೆಗೆ ಎತ್ತ ಬರ್ತೀವಿ, 9:30-10 ಗಂಟೆ ಒಳಗಡೆ ಮನೇಲಿ ಸೇರ್ಕೊತೀವಿ. ಯಾಕೆ ಎನಿ ಟ್ರಾಫಿಕ್ 42 ಕಿಲೋಮೀಟರ್ ಇರುತ್ತೆ. ಓಕೆ ಓಕೆ. 42 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ BMTCಲಿ ಗೊತ್ತಲ್ಲ ಸ್ಟಾಪ್ ಸ್ಟಾಪ್ಗಳು ಕೊಟ್ಕೊಂಡು ಇಟ್ಕೊಂಡು, ಅದರಲ್ಲಿ ಶನಿವಾರ ಬಂದ್ರೆ ಫುಲ್ ರಶ್ ಇರುತ್ತೆ. ಸಂಡೇ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಸ್ವಲ್ಪ ಫ್ರೀ ಬಸ್ ಇರುತ್ತೆ ಅಷ್ಟೇ. ಓಕೆ. ಲಾಕ್ಡೌನ್ ಅಲ್ಲೆಲ್ಲ ಹೆಂಗೆ ಮೇಂಟೈನ್ ಮಾಡಿದ್ರಿ? ಅದೆಲ್ಲ ವ್ಯಾಪಾರ ಮಾಡಕ್ಕೆ ಬರಲಿಲ್ಲ? ಲಾಕ್ಡೌನ್ ಅಲ್ಲೆಲ್ಲ ಅಲ್ಲಿ ನಮ್ಮ ಮನೆಯಿಂದ ಈಚೆನೇ ಬರಲಿಲ್ವಲ್ಲ. ಹಾಂ. ಅಲ್ಲಿ ದೊಡ್ಡಬಳ್ಳಾಪುರ ಮನೆಯಿಂದ ಆಚೆನೇ ಹೋಗ್ತಾ ಇರಲಿಲ್ಲ. ಇಲ್ಲಿ ಹೋದ್ರೆ ಎಲ್ಲಿ ವಯಸ್ಸಾಗೈತೆ, ಅದು ತೋರಿಸಿ ಇದು ತೋರಿಸೋದು, ಮನೆಗೆ ಆಗ ಸುಮ್ಮನೆ ಮನೆಯಲ್ಲೇ ಇರೋದು, ಇರೋದು ತಿನ್ಕೊಳ್ಳೋದು ಮಾಡ್ಕೊಳ್ಳೋದು ಇರೋದು. ಸರಿ ಸರಿ ಸರಿ. ರೇಷನ್ ತರೋಕ್ಕೆಲ್ಲ ಫ್ರೀ ಬಿಟ್ಟಿದ್ರು ಅವ್ರ ಮೂಲಕ, ಅವ್ ಏನು ಬೇಕೋ ತಗೋಬೋದು ಹಾಕೊಳ್ತಾ ಇದ್ವಿ. ಈಗ ವಿಡಿಯೋ ನೋಡ್ತಿರೋರು, ವಿಡಿಯೋ ನೋಡೋರೆಲ್ಲ ಈ ವಯಸ್ಸಲ್ಲಿ ನೀವು ಇಷ್ಟೊಂದು ಕಷ್ಟಪಟ್ಟು ದುಡಿತಾ ಇದ್ದೀರಾ, ನಿಮ್ಮನ್ನೊಬ್ಬರು ನಾನು ಸ್ಫೂರ್ತಿ ತಗೊಂಡು ಮಾದರಿಯಾಗಿ ತಗೊಂಡು ನಾನೊಂದು ಜೀವನ ಸಾಧನೆ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂದ್ಕೊತಾರಲ್ಲ, ಅಂಥವ್ರಿಗೆ ನೀವೇನಾದ್ರು ನಿಮ್ಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಕಿವಿ ಮಾತು ಬುದ್ಧಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಳಲೇಬೇಕಾಗುತ್ತೆ. ಹೇಳಿ ಸರ್. ಒಬ್ಬ ಇವಾಗ ಯಾರೇ ಬಂದ್ರೂ ಈಗ ಏನಪ್ಪ ನಾನು ಯಾವ್ದಾನು ರೋಡ್ ತೋರಿಸ್ಕೊಡು ಅಂತ ಕೇಳ್ತೀನಿ, ನೀನು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಐತೆ ನಾವು ಕೇಳ್ತೀವಿ. ಈಗ ಒಂದಲ್ಲ ಒಂದು 4 ರೂಟ್ ಇರುತ್ತೆ, ಯಾವ್ದ್ರಲ್ಲಾರು ತೋರಿಸ್ಕೊಡ್ಬೋದು. ಮನುಷ್ಯನಿಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬೇಕು, ಇಂಟ್ರೆಸ್ಟ್ ಬೇಕು. ಇವಾಗ ವ್ಯಾಪಾರಕ್ಕೆ ಬತ್ತಿ ಅಂದ್ಬಿಟ್ಟು ನಾವು ವ್ಯಾಪಾರ ಇಂಟ್ರೆಸ್ಟಿಂದನೇ ಮಾಡಬೇಕು, ಅಯ್ಯೋ ರಾಮ ರಾಮ ಅಂದ್ಕೊಂಡು ಬಂದರೆ ಇಲ್ಲಿ ಅಮ್ಮ ಅಮ್ಮ ಅಂತಾನೆ ಆಗೋದು. ನಾನು ಮಾಡಬೇಕು, ಏಯ್ ಇವತ್ತಲ್ಲ ನಾಳೆ ಗೆಲ್ಲುತ್ತೀನಿ, ನಾನು ಸಂಪಾದನೆ ಮಾಡಿ ಇದರಲ್ಲಿ ತಿನ್ನಬೇಕು, ಆಟೋದಿಂದ ದೇವ್ರ ಮೇಲೆ ಭಾರ ಹಾಕಿ ಬರ್ತಾ ಇರಬೇಕು. ಕೆಲವ್ರು ಏನು ಮಾಡ್ತಾರೆ, ದಿನಾ ದೇವಸ್ಥಾನ ಕೈ ಮುಗಿತು, ದೇವ್ರು ನಾನು ಒಳ್ಳೇದು ಮಾಡಿಲ್ಲ ಒಳ್ಳೇದು ಮಾಡಿಲ್ಲ ಅಂದರೆ ನೀನು ಶ್ರಮ ಪಡ್ರತ್ತ ನೀನು ಒಳ್ಳೇದು ಮಾಡೋದು. ತುಂಬ ಜನರು ಇರ್ತಾರಲ್ಲ ವ್ಯಾಪಾರ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಚೆನ್ನಾಗಿ ವ್ಯಾಪಾರ ಮುಂದುವರಿಸ್ಬೇಕು ಅಂದ್ರೆ ಇಂಥ ತಪ್ಪನ್ನ ಮಾಡ್ಕೋಬೇಡಿ, ವ್ಯಾಪಾರ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಹಿಂಗಿರ್ಬೇಕು. ಆ ಥರ ಜನರು ಆ ಥರ ಆದರೆ ಕೆಲವರು ಒಬ್ಬೊಬ್ರು ಬಂತು ಎಲ್ಲ ಮನಸ್ಸು ಒಂದೇ ಥರ ಇರೋಲ್ಲ. ನಮ್ಮ ಹೆಣ್ಮಕ್ಳು ಬರ್ತಾರೆ, ನಾವೇನು ಪ್ರೀತಿಯಿಂದ ಏ ನಮ್ಮ ಮಗನೇ ಇದು ತಗೊಳ್ಳೋ, ಇದು ಮಕ್ಕಳ ಇದು ಚೆನ್ನಾಗೈತೆ, ಇದು ತಗೊಳಪ್ಪ ಇದು ಚೆನ್ನಾಗೈತೆ ಅಂತ ನಾವು ಮನವರಿಕೆ ಮಾಡ್ಕೊಬೇಕು ನಾವು. ಹಾಂ, ಅವರು ಕೆಲವರು ಅವಳು ಹಂಗವಳೆ ಅವಳು ಹಿಂಗಾವಳೆ ಅವೆಲ್ಲ ಭಾವನೆ ಇಟ್ಕೊಳಕ್ ಹೋಗ್ಬಾರ್ದು. ಯಾಕೆಂದ್ರೆ ಇದನ್ನ ನಂಬ್ಕೊಂಡು ನಾವು ಅನ್ನ ತಿನ್ಬೇಕು. ಅಲ್ವರ ಹೆಣ್ಮಕ್ಳು ಬಂದಾಗ ನಮ್ಮ ಮಕ್ಕಳಂಗೆ ಅವ್ರು ನೋಡ್ಕೊಬೋದು, ನಮ್ಮ ಮಕ್ಕಳು ಥರ ತಗೊಳ ಇದು ಈಗ ಚೆನ್ನಾಗೈತೆ. ಎಷ್ಟೋ ಜನ ಹೆಣ್ಮಕ್ಳು ಅಂಕಲ್ ನಮ್ಮ ಮನೇಲಿ ಪ್ಯಾಕೆಟ್ ಮನಿನೇ ಕೊಡೋಲ್ಲ, ಇಷ್ಟೇ ಕೊಡೋದು, 20 ರೂಪಾಯಿ ಕಮ್ಮಿ ಐತೆ ಅಂತ ಕುಡಿಯೋದು, ನಮ್ಗೆ ಅಯ್ಯೋ ಅಪ್ಪ ಅಪ್ಪ ಅನ್ಸೋದು. ನಮ್ಮ ಮಕ್ಕಳಂಗಲ್ವ ಅವ್ರೂ, ಆಯ್ತು ಬಿಡಮ್ಮ ಇನ್ನೊಂದ್ಸತಿ ಸುಮ್ಮನೆ ಇನ್ನೊಂದ್ಸತಿ ಇನ್ನು ತಂದ್ಕೊಡಮ್ಮ ಮರೀದ ಆಯ್ತು ಹಂಗಾರು ಮಕ್ಕಳಂಗೆ ಅದು ಏನು ಮಾಡೋಕ್ಕಾಗಲ್ಲ. ಅದು ಮಕ್ಕಳಂದಮೇಲೆ ಹೆಣ್ಮಕ್ಳು ದೂರ ಕೊಡ್ತಾರೆ, ಮೈನು ಅದರಲ್ಲೇ ನಮ್ಮ ಜೀವನ. ಹೆಣ್ಮಕ್ಳಿಗೆ ನಮ್ಮ ದಾರಿ, ಎಂಥ ಹೆಣ್ಮಕ್ಳು ಬರಲಿ ಹಿಂಗಲ್ರಮ್ಮ ಹಂಗೆ ಹಂಗಲ್ರಮ್ಮ ಹಿಂಗೆ ಹೇಳ್ಬೇಕು. ಒಂದು ವ್ಯಾಪಾರದಲ್ಲಿ ಜನನ ಸಂಪಾದನೆ ಮಾಡೋದು ಹಿಂಗೆ ಪ್ರೀತಿ ವಿಶ್ವಾಸನೇ ಗಳಿಸೋದು. ಓಕೆ, ಹೇಳಲ್ಲ ಸತ್ ಮೇಲೆ ಹಣ ಆಸ್ತಿ ಬರೋಲ್ಲ, ಪ್ರೀತಿ ವಿಶ್ವಾಸನೆ ಬರೋದು ಅಂತ. ಪ್ರೀತಿ ವಿಶ್ವಾಸದಿಂದ ಹುಡುಕೊಂಡು ಬರ್ತಾರೆ ಕೆಲವರು, ಅಂಕಲ್ ಇಲ್ಲಿ ಇದ್ದಾರೆ ಅಂತ ಒಂದಿನ ರಜಾಕಡೆ ಅವರೇ ಬರ್ತಾರೆ, ಯಾಕೆ ಅಂಕಲ್ ನೆನಪು ಬಂದಿದ್ದು ಇರಲಿಲ್ಲ ಅಂತ, ಇಲ್ಲ ಮಾಗಿಲ್ಲ ಅಂತ ಹೇಳ್ತೀವಿ, ಹಿಂಗೆ ಮೈಗೆ ಸರಿ ಇಲ್ಲ ಮತ್ತೆ ಯಾಕೆ ಬರೋಕ್ಕೋರು, ರೆಸ್ಟ್ ತೊಗೊಳ್ರಿ, ರೆಸ್ಟ್ ತಗೋಬೋದಮ್ಮ, ಜೀವನ ನಡಿಬೇಕಲ್ಲ, ಬರಲೇಬೇಕಲ್ಲ ಅಂದ್ರೆ ಅಂತ ಹೇಳ್ತಾರೆ. ನನಗೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ, ನನ್ನ ಕಡೆಯಿಂದ ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯಾಪಾರ ಇನ್ನೂ ಇಂಪ್ರೂವ್ ಆಗಲಿ, ನಿಮ್ಗೆ ಇನ್ನೂ ಚೆನ್ನಾಗಿ ವ್ಯಾಪಾರ ಆಗಲಿ, ನಿಮ್ಮ ದುಃಖದಲ್ಲಿ ಹೋಗ್ಬಿಡಲಿ, ಯಾವಾಗಲೂ ಖುಷಿಯಾಗಿರಿ, ನಿಮ್ಗೆ ಏನೇನು ಕನ್ಸರ್ನ್ ಕೂಡ ಎಲ್ಲ ಇದ್ಕೊಂಡು ದೊಡ್ಡ ಅಂಗಡಿನೇ ಇಡಿ ಅಂತ ಕೇಳ್ಕೊತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ನೀವು ಯಾವತ್ತಾರು ಮಲ್ಲೇಶ್ವರಂ ಸಂಪಿಗೆ ರೋಡ್ಗೆ ಬಂದಾಗ ಕುಮಾರ್ ಅನ್ನೋರು ಇಲ್ಲಿ ಹೆಣ್ಮಕ್ಳು ಬಟ್ಟೆಗಳು ವ್ಯಾಪಾರನ ಮಾಡ್ತಾ ಇದ್ರೆ ನೀವು ಇಲ್ಲಿ ಬಂದಿರ ಜೊತೆ ವ್ಯಾಪಾರ ಮಾಡಿ ಅವ್ರಿಗೂ ಸಹಾಯ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಕರ್ ಕಿಶೋರ್.